ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಟೀಮ್ ಇಂಡಿಯಾ ಸೋತ್ ಮೇಲೆ ಸ್ಪಿನ್ನರ್ಗಳಿಗೆ ಮಣೆ ಹಾಕಿದ್ದೇ ಇದಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ತುಂಬಾನೇ ಚರ್ಚೆಗಳಾದವು ಅಶ್ವಿನ್ ಜಡ್ಡು ಆಯ್ಕೆ ಬಗ್ಗೆ ವಿರಾಟ್ ಕೊಹ್ಲಿಯನ್ನ ಅನೇಕರು ಪ್ರಶ್ನೆ ಮಾಡಿದ್ರು ಆದರೂ ಕೂಡ ಈಗ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲೂ ಈ ಇಬ್ಬರು ಸ್ಪಿನ್ನರ್ಗಳನ್ನೇ ಕಣಕ್ಕಿಳಿಸೋದಕ್ಕೆ ಯೋಜನೆ ರೆಡಿಯಾಗಿದೆ ಅಂದರೆ ಇದಕ್ಕೇನು ಕಾರಣ ಇರಬಹುದು ಅನ್ನೋದಕ್ಕೆ ಸಾಕಷ್ಟು ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಸೋಲು ಕೊಹ್ಲಿ ನಾಯಕತ್ವವನ್ನು ಸಾಕಷ್ಟು ಪ್ರಶ್ನೆ ಮಾಡಿತು ಸೋಲಿಗೆ ಟೀಮ್ ಕಾಂಬಿನೇಷನ್ ಕಾರಣ ಅಂತ ಕೆಲವರು ಹೇಳಿದರು ಅದರಲ್ಲೂ ಸ್ಪಿಂಟ್ ಆಲ್ರೌಂಡರ್ಗಳಾದ ರವೀಂದ್ರ ಜಡೇಜಾ ಹಾಗೂ ರವಿಚಂದ್ರನ್ ಅಶ್ವಿನ್ರನ್ನ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಆಡಿಸಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಯಾಕಂದ್ರೆ ಮಹತ್ತರವಾದ ಪಂದ್ಯವೊಂದರಲ್ಲಿ ಈ ಸ್ಪಿನ್ ಜೋಡಿ ನೀರಸ ಪ್ರದರ್ಶನವನ್ನ ಕೊಟ್ಟಿದ್ದು ಈ ಚರ್ಚೆಗೆ ಕಾರಣವಾಯಿತು ಮಹತ್ವದ ಪಂದ್ಯವೊಂದರಲ್ಲಿ ಅಶ್ವಿನ್ ನಾಲ್ಕು ವಿಕೆಟ್ ಅನ್ನ ಕಬಳಿಸಿದ್ರೆ ಜಡೇಜಾ ಕೇವಲ ಒಂದು ವಿಕೆಟ್ ಮಾಡ್ಕೊಂಡ್ರು ಬ್ಯಾಟಿಂಗ್ ನಲ್ಲೂ ಕೂಡ ಇವರಿಬ್ರು ತಂಡಕ್ಕೆ ಆಧಾರವಾಗಲಿಲ್ಲ ಈ ಕಾರಣದಿಂದ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಾದ್ರೂ ಈ ಇಬ್ಬರ ಕಾಂಬಿನೇಷನ್ ನಲ್ಲಿ ಭಾರತ ಕಣಕ್ಕಿಳಿಯಲ್ಲ ಅಂತ ಹೇಳಲಾಗ್ತಾ ಆದರೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲೂ ಕೂಡ ಜಡ್ಡು ಕಣಕ್ಕಿಳಿಯೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಇಂಗ್ಲೆಂಡ್ ತಂಡದ ನಾಯಕ ಜೋ ರೋಟ್ ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಬ್ಯಾಟ್ಸ್ಮನ್ಗಳು ಸ್ಪಿನ್ ತಂತ್ರದ ಎದುರು ತಡವರಿಸ್ತಾರೆ ಇಂಗ್ಲೆಂಡ್ ತಂಡದ ಭಾರತದ ಪ್ರವಾಸದಲ್ಲಿ ಇದು ಪ್ರೂವ್ ಆಗಿದೆ ಹಾಗೆಯೇ ಇಂಗ್ಲೆಂಡ್ ವಿರುದ್ಧ ಅವರದ್ದೇ ನಾಡಿನಲ್ಲಿ ನೀಡಿರೋ ಶ್ರೇಷ್ಠ ಪ್ರದರ್ಶನವು ಈ ಇಬ್ಬರಿಗೆ ಶ್ರೀರಕ್ಷೆ ಅಂತ ಹೇಳಬಹುದು ಇಲ್ಲಿ ತನಕ ಇಂಗ್ಲೆಂಡ್ನಲ್ಲಿ ಹನ್ನೊಂದು ಇನ್ನಿಂಗ್ಸ್ಗಳನ್ನಾಡಿರೋ ಅಶ್ವಿನ್ ಇನ್ನೂರ ಅರವತ್ತೊಂದು ರನ್ ಗಳಿಸಿ ಹದಿನೆಂಟು ವಿಕೆಟ್ ಪಡ್ಕೊಂಡಿದ್ದಾರೆ ಹಾಗೆ ಹತ್ತು ಆಡಿರೋ ಜಡೇಜಾ ಮುನ್ನೂರ ಏಳು ರನ್ಗಳನ್ನು ಕಲೆ ಹಾಕಿ ಹದಿನೇಳು ವಿಕೆಟ್ಗಳನ್ನು ಪಡೆದಿದ್ದಾರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಫೈಟ್ನಲ್ಲಿ ಈ ಸ್ಪಿನ್ ಜೋಡಿ ನಿರೀಕ್ಷಿತ ಪ್ರದರ್ಶನವನ್ನು ಕೊಡದೇ ಇರಬಹುದು ಆದರೆ ಟೂರ್ನಿಯಲ್ಲಿ ಭಾರತ ಫೈನಲ್ ಪ್ರವೇಶ ಮಾಡಿದ್ದರ ಶ್ರೇಯ ಇವರಿಬ್ಬರಿಗೆ ಸಲ್ಲಲೇಬೇಕು ಟೂರ್ನಿಯಲ್ಲಿ ಅಶ್ವಿನ್ ಎಪ್ಪತ್ತೊಂದು ವಿಕೆಟ್ ಅನ್ನು ಪಡೆದುಕೊಂಡಿದ್ರೆ ಜಡೇಜಾ ಇಪ್ಪತ್ತೊಂಬತ್ತು ವಿಕೆಟ್ ಪಡ್ಕೊಂಡಿದ್ರು ಬ್ಯಾಟಿಂಗ್ನಲ್ಲೂ ಕೂಡ ಈ ಜೋಡಿ ಮೋಡಿ ಮಾಡಿ ಅನೇಕ ಗೆಲುವುಗಳಿಗೆ ಕಾರಣವಾಗಿದೆ ಹೀಗಾಗಿ ಇಂಗ್ಲೆಂಡ್ ವಿರುದ್ಧ ಕೂಡ ಈ ಸ್ಪಿನ್ ಜೋಡಿಯನ್ನು ಕಣಕ್ಕಿಳಿಸೋದು ಕೊಹ್ಲಿ ಪಡೆಯ ಬಿಗ್ ಪ್ಲಾನ್ ಆಗಿದೆ